ಮಧುಮೇಹ ಇಲ್ಲ ಡಯಾಬಿಟೀಸ್ ಒಂದು ರೋಗ ಅಲ್ಲ, ಅಂದರೆ ಯಾವುದೋ ವೈರಾಣ್ಯದಿಂದ ಬರುವಂಥ ರೋಗ ಅಲ್ಲ. ಮಧುಮೇಹ ಅನ್ನೋದು ಒಂದು ಸ್ಥಿತಿ. ದಟ್ ಇಸ್, ಡಯಾಬಿಟೀಸ್ ಇಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಎ ಕಂಡೀಷನ್. ಓಕೆ, ಮಧುಮೇಹ ಇದು ಯಾಕಪ್ಪ ಬರುತ್ತೆ ನಮಗೆ ಅಂತ ಡೌಟ್ ಬಂದರೆ, ಮಧುಮೇಹ ಭಾಳ ರೀತಿನಲ್ಲಿರುತ್ತೆ, ಭಾಳ ಟೈಪ್ಸಲ್ಲಿರುತ್ತೆ. ಬಟ್ ಬೇಸಿಕ್ ಅದ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದರೆ, ಯಾರಲ್ಲಿ ಇನ್ಸುಲಿನ್ ಉತ್ಪತ್ತಿ, ಇನ್ಸುಲಿನ್ ಅನ್ನೋದನ್ನೇ ನಮ್ಮ ಶುಗರ್ನ ಕಡಿಮೆ ಮಾಡೋದು, ನಮ್ಮ ದೇಹದಲ್ಲಿ ಪ್ಯಾನ್ಕ್ರಿಯಾಸ್ ಅಂತಿರುತ್ತೆ, ಅದರಿಂದ ಬರೋದು ಇನ್ಸುಲಿನ್. ಸೊ ಯಾವಾಗಲೇ ನಾವು ತಿಂದಿದ ತಕ್ಷಣ ಅದು ನಮ್ಮ ಊಟನ ಶುಗರ್ ಆಗಿ ಕನ್ವರ್ಟ್ ಆಗಿದ ತಕ್ಷಣ ಇನ್ಸುಲಿನ್ ಅಂತ ಪದಾರ್ಥ ನಮಗೆ ಇದು ಸೆಕ್ರೀಟ್ ಆಗುತ್ತೆ, ಅಂದರೆ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಸೊ ಅದ ಡಯಾಬಿಟೀಸ್ ಆಗೋದ್ ಅಂತ ನಾವು ಯಾರಿಗೆ ಹೇಳ್ತೀವಿ ಅಲ್ಲ, ಐದರ್ ಇದು ಉತ್ಪತ್ತಿ ಆಗೋದು ಕಮ್ಮಿ ಆಗಿರಬಹುದು, ಇಲ್ಲ ಅದ್ರ ಬಳಕೆ ಯುಟಿಲೈಸೇಷನ್ ಆಫ್ ಇನ್ಸುಲಿನ್ ಕಮ್ಮಿ ಆಗ್ಬೋದು. ಇದು ಎರಡು ಕಾರಣದಿಂದ ಡಯಾಬಿಟೀಸ್ ಇಲ್ಲ ಮಧುಮೇಹ ಅನ್ನೋ ಕಂಡೀಷನ್ನು ಇಲ್ಲ ಸ್ಥಿತಿ ಸ್ಟಾರ್ಟ್ ಆಗೋದು. ಡಯಾಬಿಟೀಸ್ ಕೆಲವು ಟೈಪ್ಸಲ್ಲಿರುತ್ತೆ, ಅಂದರೆ ನಾವು ಟೈಪ್ ಒನ್ ಅಂತೀವಿ, ಯಾರಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಇರಲ್ಲ, ಅದು ಒಂದು ಚಿಕ್ಕ ಮಗುವಿಂದನೂ ಕಂಡುಹಿಡಿಬೋದು, ಇಲ್ಲ ಒಂದು ಎಲ್ಡರ್ಲಿ ಸ್ವಲ್ಪ ವಯಸ್ಸಾದ್ಮೇಲೂ ನಮಗೆ ಸಿಗ್ಬೋದು. ಇನ್ನೊಂದು ಟೈಪ್ ಟು ಡಯಾಬಿಟೀಸ್. ಇದು ಏನಂದರೆ, ಟೈಪ್ ಟು ಡಯಾಬಿಟೀಸ್ನಲ್ಲೂ ಇದು ಕೆಲವಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ.